ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಚಿಕ್ಕ ಮಗುವಿಗೆ ಮಣ್ಣಿ ಪೌಡರ್ ಮನಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಇದನ್ನು ಮಾಡ್ಬೋದು ಇದನ್ನು ನೀವು ಎಂಟು ತಿಂಗಳ ಮೇಲ್ಪಟ್ಟ ಮಗುವಿಗೆ ಮಾಡಿಕೊಡ್ಬೋದು ಇದೇ ಮೆಥಡ್ನಲ್ಲಿ ನೀವು ಆರು ತಿಂಗಳ ಮಗುವಿಗೆ ಕೂಡ ಮಾಡಿಕೊಡ್ಬೋದು ಆದರೆ ಡ್ರೈ ಫ್ರೂಟ್ಸನ್ನು ಮಾತ್ರ ಸ್ಕಿಪ್ ಮಾಡಬೇಕಾಗತ್ತೆ ನೀವು ನಿಮ್ಮ ಮಗುವಿಗೆ ಡ್ರೈ ಫ್ರೂಟ್ಸ್ ಕೊಡಬೇಕಾದ್ರೆ ನಿಮ್ಮ ಮಗುವಿಗೆ ಎಂಟು ತಿಂಗಳಾದರೂ ಕಂಪ್ಲೀಟ್ ಆಗಿರಬೇಕು ಯಾಕೆಂದರೆ ಡ್ರೈ ಫ್ರೂಟ್ಸ್ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಹಾಗಾಗಿ ಬನ್ನಿ ಹಾಗಿದ್ರೆ ಈ ಮಣ್ಣಿ ಪೌಡರನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅಕ್ಕಿ ರಾಗಿ ಹಾಗೆ ಹೆಸರು ಕಾಳು ಮತ್ತು ಕಡಲೆಬೇಳೆ ಇಷ್ಟನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಒಣಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಲು ಇದೆ ಇವಾಗ ಹಾಗಾಗಿ ಇದನ್ನು ಇವಾಗ ಒಂದೊಂದಾಗಿ ಹುರಿದುಕೊಳ್ಳೋಣ ಇದನ್ನು ನಾವು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ರೆ ನಮಗೆ ಇದು ಹುರಿಬೇಕಾದ್ರೆ ಬೇಗ ಬೇಗನೆ ಆಗುತ್ತೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಆದರೆ ಮಳೆಗಾಲದಲ್ಲಿ ಆದರೆ ಬಿಸಿಲು ಇರೋದಿಲ್ಲ ಅಲ್ವಾ ಆ ಟೈಮ್ನಲ್ಲಿ ನಾವು ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಹುರ್ಕೊಳ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ನಾನಿಲ್ಲಿ ಹಾಕಿರುವಂಥ ಎಲ್ಲ ಐಟಮ್ಗಳು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಆಗಿರ್ಬೋದು ಹೆಸರುಕಾಳು ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಹಾಗೆ ಕಡಲೆಬೇಳೆ ನಿಮಗೆ ಕಡಲೆಬೇಳೆ ಮಕ್ಕಳಿಗೆ ಪುಷ್ಟಿಯಾಗುತ್ತೆ ಆಯಿತಾ ತುಂಬ ಜನ ತಾಯಿಯಂದ್ರಿಗೆ ಒಂದು ಟೆನ್ಷನ್ ಇರುತ್ತೆ ಮಕ್ಕಳು ತುಂಬ ವೀಕ್ ಇದ್ದಾರೆ ಅಂಥೇಳಿ ಅಂಥ ಮಕ್ಕಳಿಗೆ ನೀವು ಕಡಲೆಬೇಳೆಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ತೆಗೆದುಕೊಂಡಂಥ ಅಕ್ಕಿ ಕೂಡ ಆಗಿರ್ಬೋದು ಅಕ್ಕಿನೂ ಮಕ್ಕಳಿಗೆ ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು ನಾನಿಲ್ಲಿ ಕೆಂಪಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಕುಚ್ಚಲಕ್ಕಿದು ನೀವು ಇದೆ ಅಂದರೆ ಇದನ್ನೇ ತೆಗೆದುಕೊಳ್ಳಿ ಮಕ್ಕಳ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು ಇಲ್ಲಾಂದರೆ ನೀವು ಯಾವುದು ಯೂಸ್ ಮಾಡ್ತಾರೆ ನೋಡಿ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ತುಂಬ ಜನರು ಮಕ್ಕಳಿಗೆ ಮಣ್ಣಿ ಪೌಡರನ್ನು ಹೊರಗಡೆಯಿಂದ ತಂದು ಕೊಡ್ತಾರೆ ಆದರೆ ನಾವು ಹೊರಗಡೆಯಿಂದ ತಂದು ಕೊಡೋದ್ರಿಂದ ಇದನ್ನು ಎಷ್ಟು ಕ್ಲೀನಾಗಿ ಮಾಡಿರ್ತಾರೋ ಇಲ್ಲೋ ನಮಗಂತೂ ಗೊತ್ತಿರೋದಿಲ್ಲ ಅಲ್ವ ಹಾಗಾಗಿ ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಕ್ಲೀನಾಗಿ ಮಾಡ್ಕೊಡ್ಬೋದು ಅದರಲ್ಲೂ ಚಿಕ್ಕ ಮಗುವಿಗಂತೂ ಆಗಿರಬೇಕು ಅಲ್ವಾ ಯಾವುದೇ ಫುಡ್ಡನ್ನು ನೀಡಬೇಕಾದ್ರೂ ಹಾಗಾಗಿ ನಾವು ಮನೆಯಲ್ಲೇ ಮಾಡೋದರಿಂದ ಮಕ್ಕಳ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಸಣ್ಣವರಿನಲ್ಲೇ ಇಟ್ಕೊಂಡು ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಆವಾಗಲೇ ಹೇಳ್ದಂಗೆ ಈ ಮಣ್ಣಿ ಪೌಡರನ್ನು ನೀವು ಆರು ತಿಂಗಳ ಮಗು ಕೂಡ ಮಾಡಿಕೊಡ್ಬೋದು ಆದರೆ ಡ್ರೈ ಫ್ರೂಟ್ಸನ್ನು ಮಾತ್ರ ಸ್ಕಿಪ್ ಮಾಡಿ ಹಾಗೆ ನಾನು ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸಣ್ಣವರಿನಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಯಾವ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ಇದಕ್ಕೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಅಂದರೆ ಪೆಪ್ಪರ್ ಇದು ತುಂಬಾ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಹಾಗಾಗಿ ತುಂಬ ಜಾಸ್ತಿ ಹಾಕೋದು ಬೇಡ ಒಂದು ಎಂಟರಿಂದ ಹತ್ತನ್ನು ಅಷ್ಟೇ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಗ್ಯಾಸ್ ಸ್ಟವನ್ನ ಲೋ ಫ್ಲೇಮ್ನಲ್ಲೇ ಇಟ್ಟುಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಒಂದು ಎಂಟರಿಂದ ಹತ್ತು ಹಾಕ್ತಾ ಇದ್ದೀನಿ ಜೀರಿಗೆನ ಹಾಕೋದು ಯಾಕೆ ಅಂದರೆ ನಾವು ಕಡಲೆಬೇಳೆಯನ್ನು ಹಾಕಿರ್ತೀವಿ ಅಲ್ವಾ ಅದು ಸ್ವಲ್ಪ ಗ್ಯಾಸ್ ಚಿಕ್ಕ ಆದರೆ ಅಂಥೇಳಿ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತೀವಿ ಹಾಗೆ ಕಾಳು ತುಂಬಾ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ಹಾಗಂತ ಇದನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬನೇ ಕಹಿ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಎರಡನ್ನೂ ಕೂಡ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಒಂದೊಂದಾಗಿ ಇದನ್ನು ಸಪ್ರೇಟಾಗಿ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಳ್ಬೇಕಾದ್ರೆ ತುಂಬ ಆಗಿ ಮಾಡಬೇಕಾಗತ್ತೆ ಮತ್ತು ನೀವು ಈ ಡ್ರೈ ಫ್ರೂಟ್ಸನ್ನು ಪೌಡರ್ ಮಾಡಬೇಕಿದ್ರೆ ಸ್ವಲ್ಪ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ ಯಾಕೆಂದರೆ ಒಂದೇ ಸಾರಿ ಮಿಕ್ಸಿ ಜಾರ್ಗೆ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಇವಾಗ ಎಲ್ಲವನ್ನು ಕೂಡ ಪೌಡರ್ ಮಾಡಿದ್ದಾಗಿದೆ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ನೀವು ಬಳಸುವಂಥ ಪಾತ್ರೆ ಆಗಿರ್ಬೋದು ಅಥವಾ ಸೌಟ್ ಆಗಿರ್ಬೋದು ಯಾವುದೇ ರೀತಿಯಾದ ತೇವಾಂಶ ಇರಬಾರ್ದು ಏಕೆಂದರೆ ಇದನ್ನು ನಾವು ತುಂಬ ಟೈಮ್ ಸ್ಟೋರ್ ಮಾಡಿ ಇಟ್ಟುಕೊಂಡಿರ್ತೀವಲ್ವ ಹಾಗಾಗಿ ಹಾಳಾಗಿ ಹಾಗಾಗಿ ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು ಇದನ್ನು ಇವಾಗ ಗಾಜಿನ ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಆರು ತಿಂಗಳ ತನಕ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆದರೆ ನಿಮಗೆ ಟೈಮ್ ಇತ್ತು ಅಂದರೆ ಇದನ್ನು ಒಂದು ಅಥವಾ ಎರಡು ತಿಂಗಳ ತನಕ ಮಾಡ್ಕೊಳ್ಬೋದು ನಾನು ಕೂಡ ಹಾಗೆಯೇ ಸ್ವಲ್ಪ ಮಾಡ್ಕೊಳ್ತೀನಿ ಒಂದು ಎರಡು ತಿಂಗಳ ತನಕ ಬರುತ್ತೆ ಇದು ಈ ಮಣ್ಣಿ ಪೌಡರಿಂದ ನೀವು ಮಣ್ಣಿಯನ್ನು ಮಾಡಿಕೊಡಬೇಕಾದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ಪೌಡರನ್ನ ಕರಡಿ ಮತ್ತು ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಯಾಕೆಂದರೆ ನಾವು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿರ್ತೀವಿ ಅಲ್ವಾ ಹಾಗಾಗಿ ಮಗುವಿಗೆ ಮೋಷನ್ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ ಹಾಗೆ ನಿಮ್ಮ ಮಗುವಿಗೆ ಒನ್ ಇಯರ್ ಮೇಲೆ ಆಗಿದ್ದರೆ ನೀವು ನೀರಿನ ಬದಲು ಇದಕ್ಕೆ ಹಸುವಿನ ಹಾಲನ್ನು ಹಾಕಿ ಸ್ವಲ್ಪ ಮಣ್ಣಿಯನ್ನು ಮಾಡಿಕೊಡ್ಬೋದು ನಾನಿಲ್ಲಿ ಮಾಡಿದ್ದ ಮಣ್ಣಿ ಪೌಡರ್ ಎರಡು ಗಾಜಿನ ಬಾಟಲ್ನಲ್ಲಿ ಆಗಿ ಇವಾಗ ಉಳಿದದನ್ನು ಈ ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ ಇದನ್ನು ಮೊದಲು ಖಾಲಿ ಮಾಡ್ತೀನಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಅಂತ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಈಗ ಅಲ್ಲೇ ತನಕ ಟೇಕ್ ಕೇರ್ ಅಂಡ್ ಬಾಯ್